ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋರ್ ಟು ನೇಚರ್ ಫುಡ್ ಆ್ಯಂಡ್ ಮೋರ್. ಇವತ್ತಿನ ದಿನ ನಾವೊಂದು ನಿಮಗೆ ಗರಿ ಗರಿಯಾದ ಚಕ್ಲಿ ಹೆಂಗೆ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನು ಈ ಕಪ್ಲೆ, ಒಂದು ಕಪ್ಲೆ, ಎರಡು ಕಪ್ಪು ಇದು ರೈಸ್ ಫ್ಲೋರ್ ಹಾಕ್ಕೋತೀನಿ, ಎರಡು ಕಪ್ಪು ಇದು ಏನಂತಾರೆ ಅದು ಮೈದಾ ಹಾಕ್ಕೋತೀನಿ, ಆಮೇಲೆ ಒಂದು ಸ್ಪೂನು ಚಿರೋಟಿ ರವೆ ಹಾಕ್ತೀನಿ. ಹಾಕಿಬಿಟ್ಟು ಇದಕ್ಕೆ ಬೆಣ್ಣೆ ಕಲಿಸ್ತೀನಿ ನಾನು. ಬೆಣ್ಣೆ ಕಲಿಸಿ ಮಸಾಲೆ ಏನು ಹಾಕ್ಬೇಕು ಅನ್ನೋದು ಹೇಳ್ಕೊಡ್ತಾ ಇದ್ದೀನಿ ನನಗೆ. ಹಾಂ ನೋಡಿ, ಈಗ ಅದೇ ಯಾವ ರೇಷದಲ್ಲಿ ಹೇಳಿದ್ನಲ್ಲ ಆ ರೇಷದಲ್ಲಿ ಎಲ್ಲ ಹಿಟ್ಟು ಹಾಕ್ಕೊಂಡಿದ್ದೀನಿ, ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ, ಆಮೇಲೆ ಇದಕ್ಕೀಗ ಖಾರ ಪುಡಿ, ಅರಶಿನ ಪುಡಿ, ಇಂಗು ಹಾಕ್ತಾ ಇದ್ದೀನಿ, ಆಮೇಲೆ ಇಲ್ಲಿ ಜೀರಿಗೆ, ಎಳ್ಳು ಮತ್ತು ಓಂ ಕಾಳು ಹಾಕ್ತಾ ಇದ್ದೀನಿ. ಹಾಕಿಬಿಟ್ಟಿದ್ದ ಡ್ರೈ ಮಿಕ್ಸ್ ಮಾಡ್ಕೋತೀನಿ ಮೊದಲು. ನೋಡಿ ಇಲ್ಲಿ ಡ್ರೈ ಮಿಕ್ಸ್ ಮಾಡ್ಕೋತಿದ್ದೀನಿ. ಮಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದಕ್ಕೆ ಈಗ ಬೆಣ್ಣೆ ಹಾಕಿ ಕಲಿಸ್ತಿದ್ದೀನಿ ನಾನು. ಬೆಣ್ಣೆ ಹಾಕಿ ಕಲಿಸಿ ಆಮೇಲೆ ಅದಕ್ಕೆ ಮುಂದೇನು ಮಾಡ್ತೀನಿ ಅಂದರೆ ನೀರು ಹಾಕ್ಕೊಂಡು ಒಂದು ಚಕ್ಲಿ ಎಲೆ ಬಲ್ಲಕ್ಕೆ ಹೆಂಗಿರ್ತದಲ್ಲ ಹಂಗೆ ಕಣ್ಕ ಕಲಿಸ್ಕೊಂಡಿಟ್ಟು ಆಮೇಲೆ ಅದನ್ನು ಹೆಂಗೆ ಮಾಡ್ತೀನಿ ಅನ್ನೋದು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ ಈಗ ನಾನು ಅಮ್ಮನದು ಅನ್ಸಾಲ್ಟೆಡ್ ಬಟರ್ ಬರ್ತದಲ್ಲ ಇದನ್ನು ಹಾಕ್ಕೊಂಡಿದ್ದೀನಿ, ಒಂದು 4 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ನಾನು. ಇದನ್ನು ಕಲಿಸಿ ನೋಡ್ತೀನಿ ಈಗ, ನೋಡಿ ಅದ್ರ ಕ್ವಾಂಟಿಟಿ ಎಷ್ಟು ಬೇಕು ಅಂತ ಅನ್ನೋದನ್ನು ನಾವು ಕೈಯಾಗಿ ಹಿಡಿದಾಗ ಅದು ಮುಷ್ಟಿ ಆಗಬೇಕು. ಅಲ್ಲಿ ತನಕ ಇದನ್ನು ನಾನು ಕಲಿಸಿ ನೋಡ್ತೀನಿ, ತೋರಿಸ್ತಾನೆ ಇದನ್ನು. ನೋಡಿ ಈಗ ಬೆಣ್ಣೆ ಹಾಕಿಂದ ಈ ಥರ ಇದು ಮುಷ್ಟಿ ಮಾಡಲಿಕ್ಕೆ ಬರಬೇಕು, ಇದು ಕರೆಕ್ಟ್ ಹದ ಇದೆ. ಈಗ ಇದಕ್ಕೆ ನೀರು ಹಾಕಿ ನಾನು ಕಣಕ ಇದನ್ನು ಚಕ್ಲಿದು ಕಣಕ ಏನು ಮಾಡ್ತೀನಿ ಕಲಿಸ್ತಾ ಇದ್ದೀನಿ ಈಗ. ನೋಡಿ ಈಗ ಇದು ಕಣಕ ಚಕ್ಲಿದು ರೆಡಿಯಾಗಿದೆ. ಈಗ ಇಮಿಡಿಯೇಟ್ ಇದನ್ನೇ ನೆನೆಸಬಾರ್ದು, ಇಮಿಡಿಯೇಟ್ ಚಕ್ಲಿ ಮಾಡಬೇಕು. ನಾನು ಮಾಡಿಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲ ಸಣ್ಣ ಸಣ್ಣ ಮಾಡಲಲ್ಲ, ದೊಡ್ಡ ಸೈಜ್ ಬೇಡಲ್ಲ, ಎಷ್ಟು ಸಾಕಲ್ಲ ಚಷ್ಮಾ. ನೋಡಿ ಈಗ ಚಕ್ಲಿ ಈ ರೀತಿ ಒತ್ತಿ ಇಟ್ಟಿದ್ದೀವಿ ನಾನು, ಇಟ್ಟಿದ್ದೀನಿ. ಈಗ ಇವನ್ನ ಕರಿತೀವಿ ನಾವು. ನೋಡಿ ಎಲ್ಲ ಚಕ್ಲಿ ಮುಗಿದು ತುಂಬ ಕ್ರಿಸ್ಪಿ ಆಗಿವೆ. ಈ ಥರ ನೀವು ಈ ಪ್ರಮಾಣದಲ್ಲಿ ಬೆಣ್ಣೆ ಹಾಕಿ ಮಾಡ್ಕೋರಿ, ತುಂಬ ಚೆನ್ನಾಗಿ ಆಗ್ತವೆ. ನೀವು ಮೊದಲೇ ಸಲ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.